ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೋಪಾಲ್ ಸಿಜು ಸಿಟಿ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕದಾದ್ಯಂತ ಪದವಿ ಶಿಕ್ಷಣವನ್ನು ಅಂದರೆ ಡಿಗ್ರಿ ಕೋರ್ಸಸ್ಸನ್ನು ಓದ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಗೋಪಾಲ್ ಸಿಜು ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಈ ಒಂದು ಚಾನಲಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಈಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕದಲ್ಲಿ ಈ ಕೋವಿಡ್ ಲಾಕ್ಡೌನ್ನಿಂದಾಗಿ ಯಾವುದೇ ಡಿಗ್ರಿ ಕೋರ್ಸಸ್ಸಲ್ಲಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸನ್ನು ನಡೆಸಿಲ್ಲ. ಸೊ ತುಂಬ ಯೂನಿವರ್ಸಿಟಿಗಳಲ್ಲಿ ಇನ್ನೂ ಸಿಲೆಬಸ್ಸೇ ಕಂಪ್ಲೀಟ್ ಆಗಿಲ್ಲ, ಸಿಲೆಬಸ್ಸೇ ಬ್ಯಾಲೆನ್ಸ್ ಇದೆ, ಜೊತೆಗೆ ಎಕ್ಸಾಮ್ಸ್ಗಳು ನಡಿಬೇಕಾಗಿತ್ತು, ಇಷ್ಟರೊಳಗಡೆ ಯಾವುದೇ ಎಕ್ಸಾಮ್ಸ್ ನಡೆದಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳೊಂದಿಗೆ ಅವರು ಮೀಟಿಂಗನ್ನು ಮಾಡಿದ್ದಾರೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಅಲ್ಲಿ ಡಿಗ್ರಿ ಎಕ್ಸಾಮ್ಸ್ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಏನು ಅಂತ ಹೇಳ್ತೀನಿ. ಸೊ ಅದೇನು ಅಂತ ಹೇಳಿದ್ರೆ, ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳು ಅಥವಾ ಯೂನಿವರ್ಸಿಟೀಸ್ ಏನಿದೆ ಅಲ್ಲಿ ಎಷ್ಟು ಸಿಲೆಬಸ್ ಡ್ಯೂ ಇದೆ ಇನ್ನು, ಅದನ್ನು ಮೇ 30 ಒಳಗಡೆ ಅಂದರೆ ಈ ಮಂತ್ ಎಂಡ್ ಅಷ್ಟರೊಳಗಡೆ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೊಳ್ಳಿಕ್ಕೆ ವೈಸ್ ಚಾನ್ಸಲರ್ಸ್ ಕೇಳಿದ್ದಾರೆ. ಮತ್ತು ಸಿಲೆಬಸ್ ಮುಗಿಸಿದ ಆಗ್ತಾ ಇದ್ದಾಗೇನೆ ನೀವು ಡಿಗ್ರಿ ಎಕ್ಸಾಮ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಡಿಗ್ರಿ ಎಕ್ಸಾಮ್ಸನ್ನು ಜುಲೈ ಮತ್ತು ಆಗಸ್ಟ್ ಮಂತಲ್ಲಿ ಕಂಪ್ಲೀಟ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಮತ್ತು ಆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ಗೆ ಇನ್ನೊಂದು ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿಗ್ರಿ ಎಕ್ಸಾಮ್ಸ್ ಡೇಟನ್ನು ಈ ಮೇ 17 ಲಾಕ್ಡೌನ್ ಎಂಡ್ ಆಗ್ತಾ ಇದ್ದಾಗೆ ಎಕ್ಸಾಮ್ಸ್ ಡೇಟ್ಸನ್ನು ಡಿಕ್ಲೇರ್ ಮಾಡಿಬಿಡಿ, ತುಂಬ ಅರ್ಲಿಯೇ ಡೇಟ್ಸನ್ನು ಡಿಕ್ಲೇರ್ ಮಾಡಿ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಮೊದಲೇ ಇನ್ಫಾರ್ಮ್ ಆದರೆ ಅವ್ರ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಲಿಕ್ಕೆ ಈಸಿ ಆಗುತ್ತೆ. ಜೊತೆಗೆ ನಿಮ್ಮ ಸಿಲೆಬಸ್ಸನ್ನು ಮೇ 30 ಒಳಗಡೆ ಮುಗಿಸ್ಕೊಳ್ಳಿ ಅಂತೇಳಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದುವರೆಗೂ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಥವಾ ಎಕ್ಸಾಮ್ ನಡೆದೇನೆ ನಮ್ಮನ್ನು ನೆಕ್ಸ್ಟು ಕ್ಲಾಸಿಗೆ ಪ್ರಮೋಟ್ ಮಾಡ್ತಾರೆ ಈ ರೀತಿಯಾದಂಥ ಏನಾದ್ರು ಡೌಟ್ಸ್ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಎಕ್ಸಾಮ್ಸು ಜುಲೈ ಮತ್ತು ಆಗಸ್ಟಲ್ಲಿ ನಡೆಯುತ್ತೆ. ನಿಮ್ಮ ರಿಮೈನಿಂಗ್ ಸಿಲೆಬಸ್ ಏನಿರುತ್ತೆ ಅದನ್ನು ಆನ್ಲೈನ್ ಕ್ಲಾಸಸ್ ಮೂಲಕವೇ ಮೇ 30 ಒಳಗಡೆ ಮುಗಿಸ್ಕೊಡ್ತಾರೆ. ನಿಮ್ಮ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ. ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ, ಇದೇ ರೀತಿ ಡಿಗ್ರಿ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ, ಡಿಗ್ರಿ ಎಕ್ಸಾಮ್ಸ್ ನಡೆಯುತ್ತಾ ಇಲ್ವಾ, ಸಿಲೆಬಸ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ, ಏನು ಮಾಡೋದು, ಈ ರೀತಿ ಕನ್ಫ್ಯೂಷನ್ಸಲ್ಲಿ ಇರ್ತಕ್ಕಂಥ ತುಂಬ ಜನ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಯೂಸ್ಫುಲ್ ಅನ್ಸ್ಬೋದು. ಹಾಗಾಗಿ ಮರೀದೇ ಈ ಇನ್ಫಾರ್ಮೇಷನ್ಸನ್ನು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಗೋಪಾಲ್ಸ್ ಎಜುಸಿಟಿ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್. ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.